ग्रामपंचायत निवडणुकीच्या संदर्भात चिक्कोडी लोकसभा व्याप्तीमध्ये दोन ठिकाणी भाजप पक्षाच्या सभा 1 डिसेंबर रोजी आयोजित करणार असल्याची माहिती चिक्कोडी येथील आयोजित पत्रकार बैठकीत जिल्हाध्यक्ष डॉ राजेश नेर्ले यांनी दिली. ग्रामपंचायत निवडणुकीच्या संदर्भात चिक्कोडी लोकसभा व्याप्तीमध्ये दोन ठिकाणी बीजेपी शासनाच्या सभा 1 डिसेंबर रोजी आयोजित करणार असल्याची माहिती बीजेपी जिल्हाध्यक्ष राजेश नेर्ले यांनी दिली. ते चिक्कोडी येथील आयोजित पत्रकार बैठकीत बोलत होते. येणाऱ्या पुढील ग्रामपंचायत निवडणुका डोळ्यासमोर ठेवून केंद्र आणि राज्य सरकारच्या प्रत्येक योजनांचा लाभ खेड्यासह नगरांना व्हावा या उद्देशाने ते बोलत होते. या सभेस केंद्र व राज्यातील भाजपा नेत्यांची उपस्थिती राहणार असल्याचे सांगितले. चिक्कोडी लोकसभेच्या 8 विधानसभा क्षेत्र व्याप्तीमधील हुक्केरी, चिक्कोडी, यमकनमर्डी, निप्पाणी या गावांचा समावेश असणारी सभा मंगळवार दिनांक 1 रोजी सकाळी 10 वाजता हुक्केरी येथील विश्वराज भवन मध्ये होणार आहे. तसेच उर्वरित अथनी, कागवाड, रायबाग आणि कुडची या गावांचा समावेश असणारी सभा कागवाड तालुक्यातील शिरगुप्पी गावामध्ये दुपारी चालणार असल्याची माहिती राजेश नेर्ले यांनी दिली. या सभेस माजी मुख्यमंत्री जगदीश शेट्टर, केंद्र सचिव प्रल्हाद जोशी, गृह सचिव बसवराज बोम्माई, सचिव सी पाटील, शिवराम हेब्बार, रमेश जारकीहोळी, शशिकला जल्ले, संसद अनंतकुमार हेगडे, अण्णासाहेब जल्ले तसेच जिल्हा शासक आणि सर्व जिल्हा सदस्यांची उपस्थिती राहणार असल्याचे सांगितले. कोरोनाच्या पार्श्वभूमीवर फक्त भाजप पक्षाच्या प्रमुख पदाधिकाऱ्यांना हजर होण्याची विनंती करण्यात आली असल्याचे सांगितले. कर्नाटक राज्याध्यक्ष नवीन ಕುಮಾರ್ಜಿ ಕಟೀಲ್ ಅವರ ಆದೇಶದ ಮೇರೆಗೆ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆಗೆ ಗ್ರಾಮ ಸ್ವರಾಜ್ಯ ಸಮಾವೇಶಗಳನ್ನು ನಡೆಸಿದ್ದೀವಿ. ಇವು 27ನೇ ತಾರೀಕಿನಿಂದ ಪ್ರಾರಂಭವಾಗಿದ್ದಾವೆ. ಈ ಗ್ರಾಮ ಸ್ವರಾಜ್ಯ ಸಭೆಯಲ್ಲಿ ಎಲ್ಲ ಅನೇಕ ತಂಡಗಳು ರಚಿಸಿದ್ದಾರೆ ನಮ್ಮ ಪಕ್ಷದವರು. ಅದರಲ್ಲಿ ಮಂತ್ರಿಗಳು, ಉಪಮುಖ್ಯಮಂತ್ರಿ, ಕೇಂದ್ರ ಮಂತ್ರಿಗಳು, ಸಂಸದರು ಹಾಗೂ ಸ್ಥಳೀಯ ನಾಯಕರನ್ನು ಜೊತೆಗೂಡಿಸಿಕೊಂಡು ಈ ಸಮಾವೇಶಗಳನ್ನು ಎಲ್ಲ ಜಿಲ್ಲೆಯಲ್ಲಿ 3 ಅಥವಾ 4 ಮಂಡಳಗಳನ್ನು ಕೂಡಿಸಿ ಸಮಾವೇಶಗಳನ್ನು ನಡೆಸಿದ್ದಾರೆ. ಈ ಸಮಾವೇಶಕ್ಕೆ ನಮ್ಮ ಪದಾಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಹಿರಿಯರು, ಅಲ್ಲಿ ಪ್ರಮುಖ ನಾಯಕರು ಅಪೇಕ್ಷಿತರಿದ್ದು ಈ ಸಮಾವೇಶಗಳನ್ನು ನಡೆಸುವ ಕಾರಣ ಏನಂದರೆ ಈ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಇದೊಂದು ತಯಾರಿ. ಈ ಸಮಾವೇಶದ ಉದ್ದೇಶ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷ ಅದರ ಬಲವನ್ನು ಪ್ರಕಟಿಸಬೇಕು, ಹೆಚ್ಚಿನ ಹೆಚ್ಚು ಸ್ಥಾನಗಳನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಬೇಕು ಅಂಥೇಳಿ ಇದೊಂದು ತಯಾರಿ. ಈ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬರುವ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಹುಕ್ಕೇರಿಯಲ್ಲಿ ವಿಶ್ವರಾಜ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸಮಾವೇಶ ಜರುಗಲಿದ್ದು ಅಲ್ಲಿ ಯಮಕನಮರಡಿ, ಹುಕ್ಕೇರಿ, ಚಿಕ್ಕೋಡಿ ಮತ್ತು ನಿಪ್ಪಾಣಿ ಮತಕ್ಷೇತ್ರದ ಪ್ರಮುಖರು, ಅಪೇಕ್ಷಿತರು ಈ ಸಮಾವೇಶಕ್ಕಲ್ಲಿ ಬರಲಿದ್ದಾರೆ. ಮಧ್ಯಾಹ್ನದ ನಂತರ ನಮ್ಮ ಅಥಣಿ, ಕಾಗವಾಡ, ಕುಡ್ಚಿ, ರಾಯಬಾಗ್ ಸಂಬಂಧಪಟ್ಟಂಗ ಶಿರಗುಪ್ಪಿ ಗ್ರಾಮದಲ್ಲಿ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ಇಲ್ಲಿ ಬರುವ ನಾಯಕರ ಪಟ್ಟಿ ಏನೆಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್, ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ, ಹಾಗೇ ಇನ್ನೊಬ್ಬರು ಸಚಿವರು ಸಿ ಪಾಟೀಲ್, ಮತ್ತೊಬ್ಬರು ಬಿ ಪಾಟೀಲ್, ಶಿವರಾಮ್ ಹೆಬ್ಬಾರ್ ಮತ್ತು ನಿಪ್ಪಾಣಿಯ ಶಾಸಕಿ ಮತ್ತು ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ಅವರು, ಇನ್ನೊಬ್ಬರು ಮಾಜಿ ಕೇಂದ್ರ ಮಂತ್ರಿಗಳಾದ ಅನಂತಕುಮಾರ್ ಹೆಗಡೆ, ನಮ್ಮ ಸಂಸದರಾದ ಅಣ್ಣಾಸಾಹೇಬಣ್ಣ ಜೊಲ್ಲೆ, ಇನ್ನೊಬ್ಬರು ಸಂಸದರಾದ ಶಿವಕುಮಾರ್ ಉದಾಸಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಜೇಂದ್ರ, ಶ್ರೀ ಸಿದ್ದರಾಜು ಹಾಗೂ ಸಿದ್ದರಾಜು ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಡಾಕ್ಟರ್ ಸಂದೀಪ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು,
ಇದರ ಜೊತೆಗೆ ನಾವೆಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಂಡಳದ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಪ್ರಮುಖರು ಜೆಡ್ಪಿ ಟಿಪಿ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ಇನ್ನುಳಿದ ಹಲವು ತಾಲೂಕಾ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಬಿಜೆಪಿ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಗಲ್ಲಿಯಿಂದ ದಿಲ್ಲಿವರೆಗೆ ನಮ್ಮ ಸರ್ಕಾರ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ನಮ್ಮ ಸರ್ಕಾರ ಇದೆ ಅದೇ ರೀತಿ ಪಾರ್ಲಿಮೆಂಟಿಂದ ಪಂಚಾಯತಿವರೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಈ ರಾಜ್ಯ ಮತ್ತು ಕೇಂದ್ರ ಹೆಂಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇದೆ ಅದೇ ರೀತಿ ಈ ನಮ್ಮ ಕಡೆ ಕಟ್ಟ ವ್ಯಕ್ತಿಗೂ ನಮ್ಮ ಯೋಜನೆಗಳು ಮುಟ್ಟಬೇಕಂದ್ರೆ ಅಂತ್ಯೋದಯ ಪರಿಕಲ್ಪನೆ ಹೆಂಗೆ ನಮ್ಮ ಸ್ಥಾಪಕರಾದ ಪಕ್ಷದ ಸಂಸ್ಥಾಪಕರಾದ ದೀನ್ ದಯಾಳ್ ಉಪಾಧ್ಯಾಯರು ಹೇಳಿದಂಗೆ ಇದು ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಪಕ್ಷದ ಬಲ ಬಂದ ಮೇಲೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಪಕ್ಷದವರೆಲ್ಲ ಆರಿಸಿ ಬಂದ ಮೇಲೆ ಈ ಅಂತ್ಯೋದಯದ ಪರಿಕಲ್ಪನೆ ಸಹಕಾರ ಆಗುತ್ತೆ ಅಂಥೇಳಿ ಈ ನಾವೆಲ್ಲರೂ ಇದು ಈ ಬರುವ ಚುನಾವಣೆಯಲ್ಲಿ ತೊಡಗಿ ಶ್ರಮಿಸಿ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಬರುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ यावेळी बीजेपी प्रधान कार्यदर्शी सतीश अप्पाजी गोळ रमेश केतगौडर दीपक पाटील राचय्य हिरेमठ जयगोड पाटील सत्यप्पा नाईक प्रभाकर हंचनाळ कल्लप्पा बोरगावे इत्यादी मान्यवर उपस्थित होते।